ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವಂದಿತೋನಾಗಿ ಸ್ವಾಗತ. ಉಡುಪಿಯ ಮಳೆಯ ವಿವರ ಹೇಳಬೇಕಂದ್ರೆ ಶಾಲಾ ಕಾಲೇಜುಗಳಿಗೆ ಇವತ್ತು ಕೂಡ ರಜೆ. ಆಮೇಲೆ ಮಳೆ ಸ್ಟಾಪ್ ಅಂತ ಹೇಳಿಲ್ಲ, ಕಂಟಿನ್ಯೂ ಬರ್ತಾ ಇದೆ. ಪುನರ್ವಸು ಮಳೆ ಮುಗಿದು ಪುಷ್ಯ ಮಳೆ ಸ್ಟಾರ್ಟ್ ಆಗಿದೆ. ನಿನ್ನೆ ರಾತ್ರಿ ಹೋದ ಕರೆಂಟ್ ಇವತ್ತು ಬೆಳಗ್ಗೆ ಬಂದಿದೆ. ಹಾಗೆ ಮಳೆ ಆವಂತರ ಒಂದ ಎರಡ ಹಬ್ಬಬ್ಬ. ಮತ್ತು ಇವತ್ತಿನ ಲಾಗಲ್ಲಿ ನಾನು ನಿನ್ನೆ ಮರವೈ ತಂದಿದ್ದಲ್ಲ ಅದರದ್ದು ಪದಾರ್ಥ ಹೇಗೆ ಮಾಡೋದಂತ ಒಂದು ಹೇಳ್ತೀನಿ. ಸಿಂಪಲಲ್ಲಿ ಏನಿರೋದಿಲ್ಲ ಮಾಡಲಿಕ್ಕೆ. ಹಾಗೆ ಮರವೈ ಪುಂಡಿ ಕೂಡ ಮಾಡ್ತಾರೆ, ನನಗೆ ಅದು ತುಂಬ ಇಷ್ಟ ಆಯಿತಾ. ಆದರೆ ಅದು ಮಾಡಲಿಕ್ಕೆ ಸ್ವಲ್ಪ ರಗಾಳೆ, ಅದಕ್ಕೆ ನಾನು ಮರವೈ ಪುಂಡಿ ಮಾಡಿಲ್ಲ, ಮರವೈ ಗಶ್ಶಿ ಮಾಡಿದ್ದೇನೆ. ಸೊ ಲೆಟ್ಸ್ ಗೋ ಟು ದ ಚಿಕನ್, ಟು ದ ಕಿಚನ್. ಮೊದಲಿಗೆ ನೀವು ಕಪ್ಪೆ ಚಿಪ್ಪನ್ನು ಪಳಪಳ ಅಂತ ಹೇಳಿ ಹೊಳಿವಾಗಿ ವಾಶ್ ಮಾಡ್ಕೊಳ್ಬೇಕು ಸರಿಯಾಗಿ. ಆಮೇಲೆ ವಾಶ್ ಮಾಡಿದ್ಮೇಲೆ ಅದನ್ನು ಬೇಯಿಸ್ಲಿಕ್ಕಿಡಬೇಕು. ಒಂದು ನೀರು ಬೇಕಂತ ಹೇಳಿಲ್ಲ ಆಯಿತಾ, ಅದೇ ನೀರು ಬಿಡ್ತದೆ. ಹೀಗೆ ನೀವು ಗ್ಯಾಸ್ ಮೇಲೆ ಒಂದು 10 ನಿಮಿಷ ಬೇಯಿಸ್ಲಿಕ್ಕಿಟ್ಟರೆ ಅದು ಎಲ್ಲ ಬಾಯಿ ಓಪನ್ ಮಾಡ್ತದೆ. ಅದರ ಪಾಡಿಗೆ ಬಾಯಿ ಓಪನ್ ಮಾಡ್ತಾ ಇರ್ತದೆ. ನಾವಿಲ್ಲೊಂದು ಪಟಕ್ ಅಂತ ಹೇಳಿ ಮಸಾಲೆ ರೆಡಿ ಮಾಡುವ. ನಾನಿಲ್ಲಿ ಮನಸ್ಸು ಬಿಚ್ಚಿ ಕೆಂಪು ಮೆಣಸು ಹಾಕ್ತಿದ್ದೇನೆ. ಯಾಕೆ ಹೇಳಿದರೆ ಅದು ಖಾರನೇ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೇನೆ. ನೀವು ಎಷ್ಟು ಬೇಕಷ್ಟೇ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿನೂ ಹಾಕ್ಕೊಂಡೆ, ಜೀರಿಗೆನೂ ಹಾಕ್ಕೊಂಡೆ, ಮೆಂತ್ಯ ಸ್ವಲ್ಪ ಹಾಕ್ಕೊಂಡೆ. ಎಲ್ಲವನ್ನು ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕಾಯ್ತಾ. ಎರಡು ಕರಿಮೆಣಸು ಕೂಡ ಹಾಕ್ಕೊಂಡೆ, ಸ್ವಲ್ಪ ಖಾರ ಜಾಸ್ತಿ ನಮಗೆ. ಚೆನ್ನಾಗಿ ಟಕ ಟಕ್ ಅಂತ ಹೇಳಿ ಬಾಡಿಸ್ತಾ ಇದ್ದೇನೆ. ಚೆನ್ನಾಗೆಲ್ಲ ಫ್ರೈ ಆಗಬೇಕು. ಬೇವು ಸೊಪ್ಪು ಹಾಕೋದ್ರಲ್ಲಿ ಕಂಜೂಸ್ ಮಾಡಲೇಬೇಡಿ, ಚೆನ್ನಾಗಿ ಬೇವು ಸೊಪ್ಪನ್ನು ಹಾಕ್ಕೊಳ್ಳಿ, ಒಳ್ಳೆ ಪರಿಮಳ ಬರ್ತದೆ. ಹಾಗೆ ನೀರುಳ್ಳಿ, ಆಮೇಲೆ ಟೊಮೊಟೊ ಒಂದು ಸ್ವಲ್ಪ ಅಷ್ಟೇ, ಇಷ್ಟನ್ನು ಹಾಕಿ ಇನ್ನೊಮ್ಮೆ ಫ್ರೈ ಮಾಡಿ. ಅದೇ ರೀತಿ ಇವಾಗ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ಫೈನಲಾಗಿ ತುರಿದಿಟ್ಟ ತೆಂಗಿನಕಾಯಿ, ಅದೇ ರೀತಿ ಅದಕ್ಕೆ ಸ್ವಲ್ಪ ಅರಿಶಿನ. ನೋಡಿ ನೀರು ಹಾಕದೇನೆ ಎಷ್ಟು ನೀರು ಬಿಟ್ಟಿದೆ ಅದು ಅಂತ ಹೇಳಿ. ಫ್ರೈ ಮಾಡೋದು, ಎಣ್ಣೆಯಲ್ಲಿ ಫ್ರೈ ಮಾಡೋದು, ಕಡಿಯೋದು, ಆಯಿತು ಮಸಾಲೆ ರೆಡಿ. ಮಸಾಲೂ ರೆಡಿ ಆಯಿತು, ಇನ್ನೇನಿಲ್ಲ. ಇನ್ನು ಖಾಲಿ ಸ್ವಲ್ಪ ಎಣ್ಣೆ ಹಾಕೋದು, ಎಲ್ಲ ನೀರುಳ್ಳಿ, ಕಾಯಿ ಮೆಣಸು, ಟೊಮೊಟೊನ್ನು ಹುರಿಯೋದು, ಅದಕ್ಕೆ ಕಪ್ಪೆ ಚಿಪ್ಪು ಹಾಕೋದು, ಮಸಾಲೆ ಹಾಕೋದು, ಸರಿಯಾಗಿ ಬೇಯಿಸೋದು. ಅಲ್ಲಿಗೆ ನಿಮ್ಮ ಕೊಯ್ಯೋದಿದ್ದು ಗ್ರೇವಿ ರೆಡಿ. ರೆಡಿಯಾಗಿದೆ. ಟೇಸ್ಟ್ ನೋಡಲಿಕ್ಕೆ ಬಂದರು. ಜೋರು ಮಳೆ ಬರಬೇಕಾದ್ರೆ ಒಳಗಡೆಯಿಂದ ಬಿಸಿ ಬಿಸಿ ಕಪ್ಪೆ ಚಿಪ್ಪು ಅಥವಾ ಕೊಯ್ಯಲು ಅಥವಾ ಮರವಾಯಿ ಅಂತ ಹೇಳ್ತಾರೆ. ಇದ್ರ ಸಾರಿದ್ರೆ ಉಂಟಲ್ಲ ವಿದ್ ಕುಚ್ಚಲಕ್ಕಿ, ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು, ಸಖತ್ತಾಗ್ತದೆ. ಮಾತ್ರ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಸಿಗ್ತದೆ ಇದು ಕಪ್ಪೆ ಚಿಪ್ಪು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ವಂದಿತ ವ್ಲಾಗಿಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಳ್ಳೆ ಕಮೆಂಟ್ಸ್ಗಳನ್ನು ಹಾಕಲಿಕ್ಕೆ ಮರಿಬೇಡಿ. ಇನ್ನು ಸಿಗುವ ನಾಳೆ ವ್ಲಾಗಲ್ಲಿ, ಅಲ್ಲಿ ತನಕ ಬಾಯ್, ನಮಸ್ತೆ, ಟೇಕ್ ಕೇರ್.